ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸಮಸ್ತ ಕನ್ನಡಿಗರಿಗೂ ಹಾಗೂ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೂ ಪಿ ಎಮ್ ಸಿ ಕನ್ನಡ ವತಿಯಿಂದ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂಥ ಪ್ರಣಾಮಗಳು ಪಿ ಎಮ್ ಸಿ ಕನ್ನಡ ವಾಹಿನಿ ಪ್ರತಿದಿನವೂ ನಿಮಗಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು ಶೀರ್ಷಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಮಾಸ್ಟರ್ಸ್ ಇವತ್ತಿನ ಮಾತನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲರ ಗುರುಗಳಾದ ಪಿತಾಮಹಾಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳನ್ನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಇವತ್ತಿನ ಕಿವಿಮಾತು ಅವರ ಜ್ಞಾನ ಪ್ರಪಂಚದಿಂದ ಬಂದಿರುವಂಥ ಒಂದು ಅತ್ಯದ್ಭುತವಾದಂಥ ವಿಷಯ ಇದೇನಪ್ಪ ಅಂದರೆ ಯಾವುದು ಸರಿಯಾದ ದಾರಿ ಯಾವುದು ಸರಿಯಾದ ದಾರಿ ಮಾಸ್ಟರ್ಸ್ ಅನೇಕ ಧ್ಯಾನ ಶಿಬಿರಗಳಲ್ಲಿ ಪತ್ರಿಜಿಯವರಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ ನಮ್ಮ ಮಾಸ್ಟರ್ಸ್ ಪತ್ರಿಜಿಯವರು ಒಂದೇ ಮಾತು ಹೇಳ್ತಾರೆ ಈ ಫಸ್ಟ್ ಆಫ್ ಆಲ್ ಈ ವಿಷಯ ಯಾಕೆ ಬರುತ್ತೆ ಅಂದರೆ ಕೆಲವರು ಭಕ್ತಿ ಇರ್ತಾರೆ ಇನ್ನು ಕೆಲವರು ಅದನ್ನು ಸ್ವಲ್ಪ ಮುಂಚೆಗೆ ಬಂದು ಅದನ್ನು ಸ್ವಲ್ಪ ದಾಟಿ ಈ ಧ್ಯಾನ ಮಾರ್ಗಕ್ಕೆ ಬಂದಿರ್ತಾರೆ ಅದಕ್ಕೆ ಅವರು ಏನಂತಾರೆ ಅಂದರೆ ಫಸ್ಟ್ ಆಫ್ ಆಲ್ ಭಕ್ತಿ ಮಾರ್ಗ ಅಂದರೆ ಏನು ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹೌದಲ್ಲ ಮಾಸ್ಟರ್ಸ್ ನವವಿಧ ಭಕ್ತಿ ವಿಧಾನಗಳಿದ್ದಾವೆ ಅದರಲ್ಲಿ ಧ್ಯಾನವೂ ಒಂದು ಎಲ್ಲರಿಗೆ ಡೌಟ್ ಏನಿರುತ್ತೆ ಸರ್ ಪೂಜೆ ಮಾಡೋದು ಕರೆಕ್ಟಾ ಹೋಮ ಮಾಡೋದು ಕರೆಕ್ಟಾ ವ್ರತ ಮಾಡೋದು ಕರೆಕ್ಟಾ ಹವನ ಮಾಡೋದು ಕರೆಕ್ಟಾ ಧ್ಯಾನ ಮಾಡೋದು ಕರೆಕ್ಟಾ ಇಲ್ಲ ದಾಸ್ಯತ್ವ ಅನ್ನೋದು ಕರೆಕ್ಟಾ ಈ ಥರ ಅನೇಕ ಅನೇಕ ಡೌಟ್ಗಳನ್ನ ಇಟ್ಕೊಂಡಿರ್ತಾರೆ ಸಂಶಯಗಳನ್ನ ಇಟ್ಕೊಂಡಿರ್ತಾರೆ ಮಾಸ್ಟರ್ಸ್ ಇವತ್ತಿನ ಈ ದಿನ ಪಿ ಎಮ್ ಸಿ ಮುಖಾಂತರ ನಿಮಗೆ ತಿಳಿಸೋದೇನಪ್ಪ ಅಂದರೆ ಮೊದಲು ಇರುವ ಸಂಶಯವನ್ನು ಪಕ್ಕಕ್ಕೆ ಇಟ್ಟುಬಿಡಿ ಆಚರಿಸುವಂಥ ಈ ಮಾರ್ಗವನ್ನು ಮೊದಲನೇದಾಗಿ ಶ್ರದ್ಧೆಯಿಂದ ಆಚರಿಸಿ ಮಾಡುವುದು ಒಂದು ಗಮನವು ಇನ್ನೊಂದು ಕಡೆ ನೀವು ಧ್ಯಾನದಲ್ಲಿನೂ ಅಷ್ಟೇ ಹೇಳೋದು ಧ್ಯಾನ ಮಾಡ್ತೀವಂತೇಳಿ ಕೂತ್ಕೊಂಡು ಗಮನ ಇನ್ನೊಂದು ಕಡೆ ಇದ್ದರೆ ಧ್ಯಾನ ಆಗೋದಿಲ್ಲ ಪೂಜೆ ಮಾಡಬೇಕು ಅಂತ ಕೂತ್ಕೊಂಡು ದೇವರ ಫೋಟೋ ಇಟ್ಕೊಂಡು ಗಮನ ಇನ್ನೊಂದು ಕಡೆ ಇದ್ದರೆ ಲಾಭ ಇದೆಯಾ ಹಾಗಲ್ಲ ಮಾಸ್ಟರ್ಸ್ ಆತ್ಮ ಉನ್ನತ ಸ್ಥಿತಿಯನ್ನು ಪಡೆಯುವ ಹಾದಿಯಲ್ಲಿ ಒಂದೊಂದು ಜನ್ಮದಲ್ಲಿ ಒಂದೊಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊತಾ ಇರ್ತಾರೆ ಈಗ ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಿ ಇಷ್ಟು ವಿಸ್ತೃತವಾಗಿ ಧ್ಯಾನ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಆದ್ರೇನು ಎಲ್ಲರೂ ಯಾಕೆ ಬರ್ತಾ ಇಲ್ಲ ಯೋಚನೆ ಮಾಡಿದ್ದೀರಾ ಕೇವಲ ಒಂದು ಟೂ ಪರ್ಸೆಂಟ್ ಮಂದಿ ಅಷ್ಟೇ ಬರ್ತಾರೆ ಉಳಿಕ ತೊಂಬತ್ತೆಂಟು ಪರ್ಸೆಂಟು ಅವ್ರಿಗೇನು ನಾವು ಮಾತಾಡೋ ಭಾಷೆ ಅರ್ಥ ಆಗ್ತಾ ಇಲ್ಲ ಇಲ್ಲ ಆ ಭಾವನೆ ಅರ್ಥ ಆಗ್ತಾ ಇಲ್ಲ ಹಂಗಲ್ಲ ಮಾಸ್ಟರ್ಸ್ ಅವರಿನ್ನೂ ಈ ಧ್ಯಾನ ಮಾರ್ಗಕ್ಕೆ ಬರಬೇಕು ಅಂದಾಗ ಸಮಯ ಬೇಕಾಗುತ್ತೆ ದೇವರನ್ನೇ ನಂಬೋದಿಲ್ಲ ಕೆಲವರು ಅವರು ನಿನ್ನಲ್ಲೇ ದೇವರಿದ್ದಾನೆ ಅಂದರೆ ಹೆಂಗೆ ನಂಬ್ತಾರೆ ಹೌದಾ ಅಲ್ಲ ಅವರು ದೇವರಂದ್ರೆ ನಂಬಿಕೆ ಇರೋದಿಲ್ಲ ಅವ್ರಿಗೆ ನಿನ್ನಲ್ಲೇ ದೇವರಿದ್ದಾನಂದರೆ ಅರ್ಥ ಆಗುತ್ತಾ ಕೆಲವೊಬ್ಬರು ಏನು ಸರ್ ನನ್ನಲ್ಲಿ ದೇವ್ರ ಹಿಂಗಿರ್ತಾನೆ ದೇವರು ಅಲ್ಲಿದ್ದಾನೆ ಅವರವರ ನಂಬಿಕೆಗೆ ಅವರನ್ನು ಬಿಟ್ಟುಬಿಡಿ ನೀವು ಮಾರ್ಗವನ್ನು ಮಾತ್ರ ತಿಳಿಸಿ ಅವರವರ ದಾರಿಯಲ್ಲಿ ಅವರವರು ಕರೆಕ್ಟಾಗಿ ಇರ್ತಾರೆ ಆ ದಾರಿಯನ್ನು ಅನುಭವಿಸೋದಕ್ಕೆ ಆ ಮನುಷ್ಯ ಬಂದಿರ್ತಾನೆ ಹಾಗಾಗಿ ಅವರ್ಯಾಕೆ ಧ್ಯಾನ ಮಾಡೋದಿಲ್ಲ ಯಾಕೆ ಅವರ್ಯಾಕಿನ್ನೂ ಪೂಜೆದಲ್ಲಿದ್ದಾರೆ ಇನ್ನು ಹೋಮಗಳು ಮಾಡಿ ಆ ವ್ರತಗಳು ಮಾಡಿ ಸಮಯವನ್ನು ವ್ಯರ್ಥ ಮಾಡ್ಕೊತಾರೆ ಅದು ನಮಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಮಾಸ್ಟರ್ಸ್ ನಮಗೆ ಧ್ಯಾನ ಪ್ರಚಾರವನ್ನು ಮಾಡುವ ಒಂದೇ ನಮಗೆ ಸಂಬಂಧಪಟ್ಟಿದ್ದ ವಿಷಯ ಅವರು ಆಚರಿಸ್ತಾರಾ ಬಿಡ್ತಾರಾ ಅವರಿಗೆ ಈ ವಿಷಯ ಇನ್ನೂ ಅವಗಾಹನೆಗೆ ಬಂದಿದೆಯಾ ಇಲ್ಲ ಅದು ಅವರವರಿಗೆ ಬಿಟ್ಟಿದ್ದು ನಿನ್ನ ಕರ್ತವ್ಯ ಏನು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಂತ ಬೋರ್ಡ್ ಹಾಕಿದೆಯಾ ಧ್ಯಾನ ಪ್ರಚಾರ ಮಾಡ್ತಾ ಇದೆಯಾ ಅಲ್ಲ ಈ ಪತ್ರಿ ಸರ್ ಎಷ್ಟೊಂದು ಜನಕ್ಕೆ ತಿಳಿಸಿರ್ತಾರೆ ಆದರೆ ಎಲ್ಲರೂ ಧ್ಯಾನಕ್ಕೆ ಬಂದಾರ ಇಲ್ಲಲ್ಲ ನಮ್ಮ ಕರ್ತವ್ಯ ತಿಳಿಸ್ಕೊತಾ ಹೋಗೋದು ಯಾವುದು ಕರೆಕ್ಟು ಯಾವುದು ಸರಿಯಾದ ದಾರಿ ಅವರವರಿಗೆ ಸಂಬಂಧಪಟ್ಟಂಗೆ ಅವರವರು ಆಚರಿಸೋದು ಅವರವರಿಗೆ ಸರಿಯಾದ ದಾರಿನೇ ಮಾಸ್ಟರ್ಸ್ ನಾನು ನಡೆಯೋದಷ್ಟೇ ಸರಿಯಾದದ್ದು ಇನ್ನೊಬ್ಬರು ನಡೆಯೋದು ಸರಿ ಅಲ್ಲದು ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ ಅವನಿನ್ನೂ ಭಕ್ತಿ ಮಾರ್ಗವನ್ನೇ ಅಂದರೆ ಆ ಪೂಜೆ ಮಾಡೋದೇ ಸಂಪೂರ್ಣವಾಗಿ ಅನುಭವಿಸಿಲ್ಲ ಅವನು ಹೇಗೆ ಒಂದೇ ಸಲ ಧ್ಯಾನಕ್ಕೆ ಬರ್ತಾನೆ ನಾವು ನಮ್ಮ ಒಂದು ಗುರುಪಥ ಅಂದರೆ ಗುರುಗಳು ತಿಳಿಸಿರುವಂಥ ವಿಷಯವನ್ನು ಜನರಿಗೆ ತಿಳಿಸ್ತಾ ಇದ್ದೀವಾ ಇಲ್ಲ ಶ್ರದ್ಧೆಯಿಂದ ಅಷ್ಟೇ ಯಾವುದು ಕರೆಕ್ಟು ಅಂತೇಳಿ ಜಡ್ಜ್ ಮಾಡೋದು ತಪ್ಪಾಗುತ್ತೆ ಎಲ್ಲವೂ ಕರೆಕ್ಟೇ ಅವನು ಪೂಜಾ ವಿಧಾನದಲ್ಲಿ ತೊಡಗಿಸ್ಕೊಂಡಿದ್ದಾನಂದರೆ ಅತಗೆ ಅದು ಕರೆಕ್ಟು ನೀನು ಧ್ಯಾನ ಮಾಡ್ತಾ ಇದೆಯಾ ನಿನ್ನ ಧ್ಯಾನದಲ್ಲಿ ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ಯಾ ಅಂದರೆ ನಿನಗೆ ಸಂಬಂಧಪಟ್ಟಂಗೆ ನೀನು ಕರೆಕ್ಟ್ ಸೊ ಹಾಗಾಗಿ ಯಾವತ್ತು ಸರಿಯಾದ ದಾರಿ ಅಂತ ಯೋಚನೆ ಮಾಡೋದಕ್ಕಿಂತಲೂ ನೀನು ನಂಬಿರುವಂಥ ವಿಷಯವನ್ನು ಶ್ರದ್ಧೆಯಿಂದ ಇನ್ನೊಬ್ಬರಿಗೆ ತಿಳಿಸ್ಕೊತ ಹೋದರೆ ಸಾಕು ಅರ್ಥ ಆಯ್ತಲ್ಲ ಮಾಸ್ಟರ್ಸ್ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಕೋಟೇಶ್ವರ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು